ಸಮಾವೇಶ ಮಾಡ್ತಾರಲ್ಲ, ಸಮಾವೇಶಗಳಿಗಿರಬಹುದು, ಯಾತ್ರೆಗಳಿಗಿರಬಹುದು, ಜಾತ್ರೆಗಳಿಗಿರಬಹುದು, ಜನವನ್ನ ಕರ್ತ್ಕೊಂಡು ಬಂದು ಅವರಿಗೆ ಊಟ ಕೊಟ್ಟು ಬಿರಿಯಾನಿ ಕೊಟ್ಟು ಡ್ರಿಂಕ್ಸ್ ಕೊಟ್ಟು ಸಮಾವೇಶ ಮಾಡುವಾಗ ಆಗುವಂತ ಹಣದ ಖರ್ಚೇನಿದೆಯಲ್ಲ, ಇದನ್ನ ಯಾವುದರಲ್ಲಿ ನಿಭಾಯಿಸ್ತಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಅದು ಅವರ ಅಪ್ಪಂದಿರ ಮನೆಯಿಂದ ತಂದ ಹಣ ಅಲ್ಲ, ಮತ್ತೆ ಅವರು ಬೆವರು ಸುರಿಸಿ ದುಡಿದ ಹಣವೂ ಅಲ್ಲ. ಹಾಗಾದ್ರೆ ಅದು ಯಾರ್ದು ಅಂದ್ರೆ, ನಾವು ನೀವು ಕಟ್ಟಿರುವಂತಹ ತೆರಿಗೆ ಏನಿದೆ, ಒಂದು ಚಪ್ಪಲಿ ತೆಗೆದುಕೊಂಡ್ರೆ, ವಾಚ್ ತೆಗೆದುಕೊಂಡ್ರೆ, ಬಟ್ಟೆ ತೆಗೆದುಕೊಂಡ್ರೆ ಕಟ್ಟಿರುವಂತ ಪರೋಕ್ಷ ತೆರಿಗೆ ಏನಿದೆ, ಆ ತೆರಿಗೆ ಹಣ ಈ ರಾಜ್ಯದ ಈ ನಗರಗಳ ಸರ್ಕಾರಿ ಶಾಲಾ ಕಾಲೇಜುಗಳನ್ನ, ಸರ್ಕಾರಿ ಆಸ್ಪತ್ರೆಗಳನ್ನ, ರಸ್ತೆಗಳನ್ನ, ಚರಂಡಿಗಳನ್ನ, ಕೆರೆ ಕಟ್ಟೆಗಳನ್ನ, ವಿದ್ಯುತ್ ದೀಪಗಳನ್ನ, ಬೇಜರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ನಿರ್ಮಿಸೋದಕ್ಕೆ ಖರ್ಚಾಗಬೇಕಾಗಿತ್ತಂತ ಹಣವನ್ನ ಸರ್ಕಾರಿ ಅಧಿಕಾರಿಗಳನ್ನ ಬಿಟ್ಕೊಂಡು ಲೂಟಿ ಮಾಡಿರುವಂತ ಹಣ ಅಂದ್ರೆ ನಮ್ಮ ಹಣದಲ್ಲೇ ಅವರು ಜಾತ್ರೆ ನಡೆಸ್ತಾ ಇದ್ದಾರೆ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ KRS ಪಕ್ಷ ಕಡಿಮೆ ಜನಗಳ ಜೊತೆನಲ್ಲಿ ಬಂದು ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಅರ್ಥ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ಕೊತೀನಿ. ಬಂಧುಗಳೇ, ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳು ಇಂತಹ ಜನ ಸೇರಿಸುವಂತಹ ಸಮಾವೇಶಗಳನ್ನ ಮಾಡೋದು, ಹಾಗೆ ಜಾತಿ ಧರ್ಮ ಒಳಪಂಗಡ ಕುಲ ಗೋತ್ರಗಳನ್ನ ಇಟ್ಕೊಂಡು ಜನಗಳ ಭಾವನೆಗಳನ್ನ ಕೆರಳಿಸೋದು, ತಾವು ಏನ್ ಲೂಟಿ ಮಾಡ್ತಾ ಇದ್ದಾರೆ, ಈ ಲೂಟಿ ಮಾಡ್ತಾ ಇರೋದ್ರ ಕಡೆಗೆ ಜನಗಳ ಗಮನ ಅರಿದೆ ಹೋಗ್ಲಿ ಎನ್ನುವಂತ ಕಾರಣಕ್ಕೆ. ಅದಕ್ಕೆ ನೀವು, ನಾನು ಮೊದಲೇ ಹೇಳಿದಾಗೆ ಮತ್ತೊಂದು ಪ್ರಶ್ನೆ ಹಾಕೊಳ್ಬೇಕು, ಇವರು ನಮ್ಮ ಜಾತಿ ಧರ್ಮ ಅಂತ ಮತ ಕೇಳುವಂತ ಈ ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳ ಯಾವುದಾದರೂ MLA ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಆಸ್ಪತ್ರೆಗಳ ಅವ್ಯವಸ್ಥೆ, ಶಾಲಾ ಕಾಲೇಜುಗಳ ದುರ್ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾನಾ ಅನ್ನೋದನ್ನ ಕೇಳ್ಕೊಳ್ಬೇಕು. ಮತ್ತೆ ಯಾವುದಾದ್ರೂ MLA ನನಗೆ ಮತ ಹಾಕಿರುವಂತಹ ಜನಗಳಿಂದ ನೀವು ಲಂಚ ತೆಗೆದುಕೊಳ್ಬೇಡಿ, ಅನಗತ್ಯವಾಗಿ ಅಲ್ದಾಡಿಸ್ಬೇಡಿ ಅಂತ ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿದ್ದಾನ ಅಂತಾರದನ್ನ ನೀವು ಕೇಳ್ಕೊಂಡ್ಬಿಟ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ ಇವರು ಯಾಕೆ ಜಾತಿ ಧರ್ಮದ ವಿಚಾರ ಇಟ್ಕೊಂಡು ನಾಟಕಾಡ್ತಾ ಇದ್ದಾರೆ. ಜಾತಿ ಅಂದ್ರೆ, ಧರ್ಮ ಅಂದ್ರೆ, ದೇಶ ಅಂದ್ರೆ, ನನ್ನ ರಾಜ್ಯ ಅಂದ್ರೆ, ನನ್ನ ಭಾಷೆ ಅಂದ್ರೆ ಜನಗಳಿಗೆ ಪ್ರೀತಿ ಇದೆ, ಇದನ್ನ ಬಂಡವಾಳ ಮಾಡಿಕೊಂಡು ಇನ್ನೊಂದು ಜಾತಿಯವರನ್ನ ಈ ಜಾತಿಯವರ ಮೇಲೆ ಎತ್ತುಗಟ್ಟಿ ಆ ವಿಚಾರಗಳನ್ನೇ ಜಾಸ್ತಿ ಪ್ರಸ್ತಾಪ ಮಾಡ್ತಾ ಟಿವಿಗಳಲ್ಲಿ ಅದು ಸುದ್ದಿ ಆಗುವಾಗ ನೋಡಿಕೊಂಡು ದುಡ್ಡು ಕೊಟ್ಟು ಟಿವಿಗಳಲ್ಲಿ ದೊಡ್ಡ ಸುದ್ದಿ ಆಗುವಾಗ ನೋಡಿಕೊಂಡು ಇದೇ ಜೀವನ ಮರಣದ ಪ್ರಶ್ನೆ ಅಂತ ಜನ ಭಾವಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇವರನ್ನ ಕಿತ್ತ ಹಾಕದೆ ಹೋದ್ರೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬೆಲೆ ಇರೋದಿಲ್ಲ, ಶಿಕ್ಷಣ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ಶಿಕ್ಷಣ ಪಡೆದ ನಿಮ್ಮ ಮಕ್ಕಳುಗಳು ವಿದ್ಯಾವಂತರಾಗಿ ಪದವೀಧರರಾಗಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗಗಳು ಸಿಗದಾಗಿ ಇವರು ನೋಡ್ಕೊಳ್ತಾರೆ. ಯಾಕೆ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಮಕ್ಕಳುಗಳು ಓದ್ದವರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಅಕ್ಕ ತಂಗಿಂದರು ಶಾಲೆಗಳಿಗೆ ಹೋಗಿ ಓದಿ ಹೊರಗಡೆ ಬಂದವರೆಲ್ಲರಿಗೂ ಕೆಲಸ ಕೊಟ್ರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಇವರು ಸಮಾವೇಶ ಮಾಡೋದಕ್ಕೆ ಜನ ಬರದೆ ಹೋಗ್ತಾರೆ. ಜೇಬಲ್ಲಿ, ಜನಗಳ ಜೇಬಲ್ಲಿ ದುಡ್ಡಿದ್ರೆ ಏ ನಿನ್ನ ಸಮಾವೇಶಕ್ಕೆ 500 ತೆಗೆದುಕೊಂಡು ಬರ್ಬೇಕಾ, ಹೋಗಪ್ಪ ಅಂತ ಹೇಳಿ ಚೀಮಾರಿ ಹಾಕಿ ಕಳಗಿಸ್ತಾರೆ. ಅದಕ್ಕೆ ಅವನು ಹಣ ತೆಗೆದುಕೊಳ್ಳುವಂತಹ ಸ್ಥಿತಿನಲ್ಲಿ ಇಡಬೇಕು ಅಂದ್ರೆ ಅವನನ್ನ ನಿರುದ್ಯೋಗಿಯನ್ನಾಗಿಡಬೇಕು ಅನ್ನುವಂತ ಯೋಚನೆ ಮಾಡಿಕೊಂಡು ಇವು ಮೂರೂ ಜನ, ಮೂರೂ ಪಕ್ಷಗಳ ಜನ ರಾಜಕಾರಣಿಗಳು ಇಡೀ ರಾಜ್ಯದ ಪ್ರಜ್ಞಾವಂತರನ್ನೇ ಇವರು ವಂಚಿಸ್ತಾ ಇದ್ದಾರೆ. ಅದಕ್ಕೆ KRS ಪಕ್ಷ ಇವತ್ತು ಜನಗಳ ಪರವಾಗಿ ಕೆಲಸ ಮಾಡುವಂತಹ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಲಂಚ ನೀಡಬೇಕು, ಸರ್ಕಾರಿ ಅಧಿಕಾರಿಗಳು ಜನಗಳ ಕೆಲಸ ಮಾಡಿಕೊಡ್ಬೇಕಿರೋದು, ಜನಗಳ ಕೆಲಸ ಮಾಡಿಕೊಡ್ಬೇಕು, ಅದೇ ಅವ್ರ ಕೆಲಸ, ಅವ್ರ ಕರ್ತವ್ಯ, ಜವಾಬ್ದಾರಿ. ಇಲ್ಲದೆ ನಿಮಗೆ ಜೈಲಿನ ದಾರಿಯನ್ನು ತೋರಿಸಬೇಕಾಗುತ್ತೆ ಎಂದು ಕೆಲಸ ಮಾಡ್ತಾ ಇರುವಂತಹ KRS ಪಕ್ಷ. ಸರ್ಕಾರಿ ಆಸ್ಪತ್ರೆಗಳನ್ನು, ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಸರಿಪಡಿಸೋದಕ್ಕೆ KRS ಪಕ್ಷ ಟ್ರೈ ಮಾಡ್ತಾ ಇದೆ. ನಿಮಗೆ ಗೊತ್ತಿರಲಿ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನ ಮಕ್ಕಳು ಓದ್ತದರಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಯಾಕೆ ಹಾಳು ಮಾಡಲಾಗಿದೆ? ಯಾಕೆ ಅಂದ್ರೆ ಖಾಸಗಿ ಶಿಕ್ಷಣ ವ್ಯವಸ್ಥೆ ಬಲಗೊಳ್ಳಬೇಕು,
ಸರ್ಕಾರಿ ಶಿಕ್ಷಣ ವ್ಯವಸ್ಥೆಗೆ ಖರ್ಚಾಗ್ತಾ ಇರುವಂತಹ ಹಣ ಏನಿದೆ ಅದರಲ್ಲಿ ಕಮಿಷನ್, ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಕಮಿಷನ್ ಸಿಗುತ್ತೆ. ಆ ಕಾರಣಕ್ಕಾಗಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಆಳುಗಡಿದಿದ್ದಾರೆ. ಸರ್ಕಾರಿ ಆರೋಗ್ಯ ವ್ಯವಸ್ಥೆ, ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಕಬ್ಬಿಣದ ಹೊಡಿಬೇಕು, ಡಾಕ್ಟರ್ ಇರಬಾರ್ದು, ಸ್ವಚ್ಛತೆ ಇರಬಾರ್ದು, ಬೆಡ್ ಇರಬಾರ್ದು, ಔಷಧಿ ಇರಬಾರ್ದು, ಆಪರೇಷನ್ ಥಿಯೇಟರ್ಗಳು ಇರಬಾರ್ದು, ಲ್ಯಾಬ್ರೋಟರಿಗಳಿರಬಾರ್ದು. ಅಲ್ಲಿಗೆ ಯಾರು ಹೋಗದ ಸ್ಥಿತಿಯಲ್ಲಿದ್ರೆ ಅನಿವಾರ್ಯವಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ, ನರ್ಸಿಂಗ್ ಹೋಮ್ಗಳಿಗೆ ಹೋಗ್ತಾರೆ. ಅಲ್ಲಿಗೆ ಜನಗಳನ್ನ ಎಷ್ಟು ಬೇಕು ಅಂದ್ರೆ ಅಷ್ಟನ್ನ ಅವರು ಸುಲಿಗೆ ಮಾಡಿ ವಾಪಸ್ ಇವರಿಗೆ ಕಮಿಷನ್ ಕೊಡ್ತಾರೆ. ಈ ಕಾರಣಕ್ಕೋಸ್ಕರ ಆಳ್ಗೆಡುತ್ತಾರದು. ಇದ್ಯಾವುದು ಗೊತ್ತಾಗಬಾರದು ಅನ್ನುವಂತ ಕಾರಣಕ್ಕೆ ಜಾತಿ ಇಡ್ಕೊಳ್ಳೋದು, ಧರ್ಮ ಇಡ್ಕೊಳ್ಳೋದು. ಬಂಧುಗಳೇ, ಇದೆಲ್ಲ ಕೊಡಗಿನ ಜನ ವೀರ ಸೇನಾನಿಗಳನ್ನ ಈ ದೇಶಕ್ಕೆ ಕೊಟ್ಟಂತ ಜನ. ಕಾರ್ಯಪ್ಪ ಅವರನ್ನ, ಜನರಲ್ ಕಾರ್ಯಪ್ಪ ಅವರನ್ನ ಕೊಟ್ಟಂತ ಜಾಗ ಇದು. ಮಹಾ ದಂಡ ನಾಯಕರಾಗಿ ಕೆಲಸ ಮಾಡಿದವರು, ಜನರಲ್ ತಿಮ್ಮಯ್ಯನವರನ್ನ ಕೊಟ್ಟಿತ್ತು. ಇಂಥ ಮಹನೀಯರನ್ನ ಕೊಟ್ಟಿರುವಂತ ಸೈನಿಕರ ರಕ್ತವನ್ನ ಹೊಂದಿರುವಂತ ಕೊಡಗಿನ ಜನಗಳಿಗೆ ನಾನು ಕೇಳ್ಕೊತೀನಿ, ಕೆಆರ್ಎಸ್ ಪಕ್ಷ ಯಾವ ರೀತಿಯಲ್ಲಿ ಇಲ್ಲಿ ಬಂದಿಂದ ಓಡುತ್ತ ಸೈನಿಕರು ಚೀನಾದ ಮತ್ತೆ ಪಾಕಿಸ್ತಾನದ ಗಡಿಗಳಲ್ಲಿ ಈ ದೇಶದ ನೆಲವನ್ನ ಕಾಯ್ತಾ ಇದ್ದಾರೋ ಅದೇ ರೀತಿ ಈ ದೇಶದ, ಈ ರಾಜ್ಯದ ಜನಗಳ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಬಂದಿರುವಂತ ಸ್ವಾತಂತ್ರ್ಯವನ್ನ ನಾವು ಖಾತ್ರಿಪಡಿಸಬೇಕು ಎನ್ನುವಂತ ಕಾರಣಕ್ಕೆ ಕೆಆರ್ಎಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಪಕ್ಷದ ಸೈನಿಕರನ್ನು ನಾವು ಕಾರ್ಯಕರ್ತರು ಅನ್ನೋದಿಲ್ಲ, ಸೈನಿಕರು ಅಂತ ನಾವು ಕರೀತೇವೆ. ದಯಮಾಡಿ ಸೈನಿಕ ರಕ್ತದ ಈ ಜನ, ಮಡಿಕೇರಿ ಜನ, ಸಜೀರ್ ನೆಲಾಟ್ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತವರು, ಯುವಕ ಪ್ರಾಮಾಣಿಕ ಕಳಕಳಿ ಹೊಂದಿರುವಂತವರು, ಪ್ರಾಮಾಣಿಕವಾದಂತಹ ಆಡಳಿತವನ್ನು ಜಾರಿಗೆ ತರಬೇಕು. ಇಲ್ಲಿ ನಡೀತಾ ಇರುವಂತಹ ಲಂಚ ಅವ್ಯವಹಾರಗಳು, ಅಕ್ರಮಗಳು, ಇವುಗಳನ್ನ ತಾಬದಿಗೆ ತರುವಂತಹ ಒಂದು ಸೈನ್ಯವನ್ನ ನಾವಿಲ್ಲಿ ಕಟ್ಟುತ್ತೀವಿ ಸತೀಶ್ ಅವರ ನೇತೃತ್ವದಲ್ಲಿ. ಮತ್ತೆ ಹಾಗೆ ಮಿಥುನ್ ಪ್ರಯಾ ನಿಯಾಜ್ ಏನಂದ್ರೆ ದಿಲೀಪ್ ಇಂತವರು ಸಿದ್ಧ ಆಗ್ತಾ ಇದ್ದಾರೆ. ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಬುದ್ಧಿವಂತಿಕೆಯನ್ನ ನಾಶಪಡಿಸ್ತಾ ಇರುವಂತ, ಅಪಹರಿಸ್ತಾ ಇರುವಂತ ಜನತಾದಳ, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳಿಗೆ ದಯವಿಟ್ಟು ಬುದ್ಧಿ ಕಲಿಸಿ ಕೆಆರ್ಎಸ್ ಪಕ್ಷದ ಟಾಸ್ಕ್ ಫೋರ್ಸ್ಗೆ ಮತ ಹಾಕಿ ನಿಮ್ಮ ಕುಟುಂಬಗಳ ರಕ್ಷಣೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕುಟುಂಬಗಳ ಮಕ್ಕಳುಗಳು ನಿರುದ್ಯೋಗಿಗಳಾಗಿ ಯಾವುದೋ ಜೆಸಿಬಿ ಪಕ್ಷಗಳ ರಾಜಕಾರಣಿಗಳ ಮುಂದೆ ಕೈಗೊಳ್ಳುವಂತವರನ್ನ ಮಾಡಿ ಅವರ ಆತ್ಮಗೌರವವನ್ನ ನಾಶ ಮಾಡಿ ಅವ್ರ ಬದುಕನ್ನ ನಾಶ ಮಾಡಲು ಹೋಗ್ತಾ ಇರುವಂತವ್ರಿಗೆ ನೀವು ಬೆಂಬಲ ನೀಡಬೇಡಿ. ದಯವಿಟ್ಟು ಚುನಾವಣೆಗಳಲ್ಲಿ ಮತ ಹಾಕೋದಕ್ಕೆ ಅಂತ ಹೇಳಿ ಹಣ ಕೊಡೋದಕ್ಕೆ ಜನತಾದಳ, ಕಾಂಗ್ರೆಸ್, ಬಿಜೆಪಿ ಪಕ್ಷದವರು ಬರ್ತಾರೆ. ನಿಮ್ಮ ಮನೆಗಳಿಗೆ ಬರಬಹುದು, ನಿಮ್ಮ ಸಂಬಂಧಿಕರುಗಳ ಮನೆಗೆ ಬರಬಹುದು, ಸ್ನೇಹಿತರುಗಳ ಮನೆಗೆ ಬರಬಹುದು. ನೀವು ಮತ್ತೆ ಅವರು ಮಾತಾಡ್ಕೊಳ್ಬೇಕು. ಈ ಮೂರು ಪಕ್ಷಗಳು ಹಂಚುತ್ತಾ ಇರುವಂತ ಹಣ ನಮ್ಮದೇ ತೋಳಿನ ದುಡ್ಡನ್ನ ಲೂಟಿ ಮಾಡಿರುವಂತದ್ದು. ಹಾಗಾಗಿ ಆ ಹಣವನ್ನು ತೆಗೆದುಕೊಳ್ಳಿ, ಆ ಪಕ್ಷಗಳಿಗೆ ನೀವು ಮತ ಹಾಕ್ಬೇಡಿ. ಮತ್ತೆ ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಬರ್ತಾ ಇರುವಂತ ಆ ಪಕ್ಷಗಳನ್ನ ನೀವು ತಿರಸ್ಕರಿಸಿ. ಅವ್ರ ಹತ್ರ ಹಣ ತೆಗೆದುಕೊಂಡಿದ್ದೀವಿ, ಅವ್ರಿಗೆ ಮತ ಹಾಕಿಲ್ಲ ಅಂದ್ರೆ ಪಾಪ ಸುತ್ತಕೊಳ್ಳುತ್ತೆ, ಋಣ ಮೈ ಮೇಲೆ ಏರ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಡಿ. ಅವರೀಗ ನಿಮಗೆ ಕೊಡ್ತಾ ಇರುವಂತದ್ದು ಅವರು ಲೂಟಿ ಹೊಡೆದಿರುವಂತ ಕೇವಲ 1% ಗಿಂತ ಕಡಿಮೆ. ನಿಮ್ಮ ಲೂಟಿ ಹೊಡೆದಿರುವಂತ 99% ಹಣ ಅವ್ರ ಬಳಿನಲ್ಲಿದೆ. ನಿಮ್ಮನ್ನ ಲೂಟಿ ಮಾಡುವಾಗ ಅವ್ರಿಗೆ ಇಟ್ಟುಕೊಂಡೇ ಇರುವಂತ ಪಾಪ ಕರ್ಮ ನಿಮಗೆ ಯಾಕೆ ಇಟ್ಟುಕೊಳ್ಳುತ್ತೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಲೂಟಿ ಹೊಡೆದು ಆ ಹಣದಲ್ಲೇ ನಿಮ್ಮ ಮತವನ್ನ ಖರೀದಿ ಮಾಡ್ತೀವಿ ಅಂತ ತೋರ್ತಾ ಇರುವಂತ ದುರಹಂಕಾರಕ್ಕೆ ಉತ್ತರ ಕೊಡುವಂತ ಪ್ರಜ್ಞಾವಂತಿಕೆಯನ್ನ, ಬುದ್ಧಿವಂತಿಕೆಯನ್ನ ತೋರಿಸಿ ಪ್ರಾಮಾಣಿಕರನ್ನೇ ಆಯ್ಕೆ ಮಾಡಿಕೊಂಡು ಪ್ರಾಮಾಣಿಕವಾದಂತಹ ಆಡಳಿತ ವ್ಯವಸ್ಥೆ ನಡೆಯಲಿಕ್ಕೆ ಬೇಕಾಗಿರುವಂತದ್ದನ್ನ ಕಟ್ಕೊಳ್ಳುವಂತಹ ಜಾಂತವನ್ನು ತೋರ್ಕೊಳ್ಳಿ, ಡಬಲ್ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ಇಷ್ಟನ್ನ ಹೇಳ್ತಾ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿ ಸಜೀರ್ ನೆಲಾಟ್ ಅವರನ್ನ ಗೆಲ್ಲಿಸಬೇಕು. ಅವರ ಕುರಿತಾದಂತಹ ಟಾರ್ಚ್ಗೆ ಮತ ಹಾಕಿ ನಿಮ್ಮ ಕುಟುಂಬದೊಳಗೆ ಬೆಳಕನ್ನ ತಂದುಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಇಷ್ಟೇ ಹೇಳಿ ನನ್ನ ಮಾತು. ನಮ್ಮ ಮೊದಲೇ ಹೇಳಿದಾಗೆ ನಿಮ್ಮೆಲ್ಲರ ಸಮಸ್ಯೆಗಳು ಮರೆ ಮಾಚಬೇಕು ಅನ್ನುವಂತ ಕಾರಣಕ್ಕೆ ಜಾತಿ ಧರ್ಮದ ವಿಚಾರಗಳನ್ನು ಇವರು ಮಾತಾಡ್ತಾ ಇರುವಂತದ್ದು ಅನ್ನೋದನ್ನ ಹೇಳಿದೀನಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವರ್ಯಾರು ಜಾತಿ ಧರ್ಮವನ್ನು ಉಚ್ಚಾರ ಮಾಡಿರಲಿಲ್ಲ,
ಜಾತಿ ಧರ್ಮಗಳ ಹೆಸರಿಕೊಂಡು ಅದೇ ಜಾತಿ ಧರ್ಮಗಳ ಜನಗಳನ್ನ ಇನ್ನೊಂದು ಜಾತಿ ಧರ್ಮದ ಜನಗಳ ಜೊತೆ ಕಿತ್ತಾಡಿಸ್ಬಿಟ್ಟು ಇವರು ಮಜಾ ಮಾಡೋದಕ್ಕೆ ಹೋಗ್ತಾ ಇರುವಂತಹ ದುಷ್ಟರ್ಯೋಗದ ಅರ್ಥ ಮಾಡಿಕೊಂಡು ಇವರನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಈ ವೀರನಾಡಿನ ಎಲ್ಲ ಮಹಾಜನತೆಗೆ ನಾನು ಕೇಳಿಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಮತ ಕೇಳಿ, ಮತ ಕೇಳಿ. ಎಲ್ರಿಗೂ ನಮಸ್ಕಾರ. ನಾನು ಸಜೀರ್ ಮೇಲಾಡ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ. ನನ್ನ ಗುರುತು ಬ್ಯಾಟರಿ ಟಾರ್ಚ್ ಹಾಗೂ ಕ್ರಮ ಸಂಖ್ಯೆ 10 ಇರುವಂತಹ ಬ್ಯಾಟರಿ ಟಾರ್ಚ್ ಚಿಹ್ನೆಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು.